ನಗರದ ಗವಿಮಠ ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿ ಭಕ್ತರನ್ನ ಹೊಂದಿರುವ ಪುಣ್ಯಕ್ಷೇತ್ರ ಮೂಲದಲ್ಲಿ ಜೈನರ ಕೇಂದ್ರವಾಗಿದ್ದ ಕೊಪ್ಪಳದಲ್ಲಿ ಅನ್ನ ಅಕ್ಷರ ಆಧ್ಯಾತ್ಮದ ಸೂತ್ರ ಇಟ್ಟುಕೊಂಡು ಜನಮುಖಿಯಾಗಿ ಬೆಳೆದ ಮಠ ಇದು ಗವಿಮಠದ 11ನೇ ಪೀಠಾಧಿಪತಿ ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳು ಮಹಾಸಮಾಧಿಯಾದ ನೆನಪಿಗಾಗಿ ಪ್ರತಿ ವರ್ಷ ಅದ್ಧೂರಿಯಾಗಿ ಜಾತ್ರೆ ನಡೆಸಿಕೊಂಡು ಬರಲಾಗುತ್ತಿದೆ ಗವಿಮಠ ರಥೋತ್ಸವವು ಅಜ್ಜನ ಜಾತ್ರೆ ಎಂದು ಜನಜನಿತವಾಗಿದೆ ಗವಿಮಠ 1908ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ನಿರಂಜನ ಪೀಠ ಬುದ್ಧ ಮನುಷ್ಯಗಳು ಆರಂಭದ ಮೊಟ್ಟ ಮೊದಲನೆಯ ಪರಮಪೂಜ ಮಾಸ ನಿರಂಜನ ಪೀಠ ಇದು ಈ ಮಠಕ್ಕೆ ಈಗಾಗಲೇ 18 ಮಂದಿ ಮಾಸ ಎದುರು ಆಗಿ ಹೋಗಿದ್ದಾರೆ ಈ ಪೀಠ ಪರಂಪರೆಯಲ್ಲಿ ಸಾಗಿ ಬಂದಂಥವರು 11ನೇ ಮಾಸವನ್ನು ಗವಿಸಿದ್ದೇಶ್ವರರು ಗವಿಸಿದ್ದೇಶ್ವರ ತಮ್ಮ ಬಾಲ್ಯಲೀಲೆಗಳನ್ನು ಬಾಲ್ಯದಲ್ಲಿಯೇ ತೋರಿಸಿ ಜಗಕ್ಕೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟವರು ಅವರು ನೆರೆಯ ಮಂಗಳಾಪುರ ಗ್ರಾಮದವರು ಆ ಹಿನ್ನೆಲೆಯಲ್ಲಿ ಅವರು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಲಿಂಗ ಲೀಲೆಯಲ್ಲಿ ಸಮಾಜಕ್ಕೆ ಒಳ್ಳೆಯ ತಮ್ಮ ಮಾತುಗಳ ಮುಖಾಂತರವಾಗಿ ಜನರಿಗೆ ಆಡುಭಾಷೆಯದು ಕೂಡ ಅವು ಬಹಳಷ್ಟು ಅರ್ಥಪೂರ್ಣವಾಗಿ ಜನರಿಗೆ ತಲುಪ್ತಾ ಇದ್ದು ಆ ಹಿನ್ನೆಲೆಯಲ್ಲಿ ಅವರು ಒಂದು ಸಂದರ್ಭದಲ್ಲಿ ತಮ್ಮ ಗುರುಗಳಿಗಾಗಿ ನಿರ್ಮಾಣ ಮಾಡಿದ್ದಂತಹ ಒಂದು ಸಮಾಧಿಯಲ್ಲಿ ಅವರು ಕುಳಿತುಕೊಂಡ್ರು ಕಾರಣ ಅಂದರೆ ಗುರುಗಳು ಹೇಳಿದರು ವಸಿದೇಶಾನಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆಯಾ ಮುಂದಿನ ದಿನಮಾನಗಳಿಂದ ಕಾರ್ಯ ನೆರವೇರಿಸಿಕೊಂಡು ಹೋಗು ಅವ್ರು ಲಿಂಗೈಕ್ಯರಾಗ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿದರು ಅದಕ್ಕೆ ನಾಳೆ ದಿವಸ ಗುರುಗಳ ಸೇವೆ ಅಲಭ್ಯ ಎಂದುಕೊಂಡು ಗುರುಗಳಿಗಾಗಿ ನಿರ್ಮಾಣವಾಗಿ ಇದ್ದಂತಹ ಗದ್ದಿಗಣ್ಯರಿ ಲಿಂಗೈಕ್ಯರಾದರು ಅಂದಿನಿಂದ ಇಂದಿನವರೆಗೂ ಜಾತ್ರಾ ಮಹೋತ್ಸವ ನಿರಂತರವಾಗಿ ಸಾಗಿ ಬಂದಿದೆ ಈಗಲೂ ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳ ಕರ್ತೃ ಗದ್ದುಗೆ ಇರುವ ಮಠದಲ್ಲಿ ನಿತ್ಯ ಪೂಜೆ ನಡೆಯುತ್ತೆ ಗವಿಮಠ ಬೆಟ್ಟದಲ್ಲಿ 4 ಗವಿಗಳಿವೆ ಕಿರಿದಾದ ದಾರಿಯಲ್ಲಿ ಹೋಗಿ ಗದ್ದುಗೆಯ ದರ್ಶನ ಪಡಿಬೇಕು ಮಹಾರಥೋತ್ಸವ ನಡೆದು 15ರಿಂದ 20 ದಿನಗಳವರೆಗೂ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಬರ್ತಾಲೇ ಇರ್ತಾರೆ ಆದರೆ ಗವಿಮಠದ ಕೀರ್ತಿ ಒಮ್ಮಿಂದೊಮ್ಮೆಲೇ ಬೆಳೆಯಲಿಲ್ಲ ಮಠದ 17ನೇ ಪೀಠಾಧಿಪತಿಯಾಗಿದ್ದ ಶಿವಶಾಂತವೀರ ಶಿವಯೋಗಿಗಳು ಮಠವನ್ನ ಹಂತ ಹಂತವಾಗಿ ಬೆಳೆಸಿದ್ರು ಫ್ರೀ ಉಚಿತ ವಸತಿ ಉಚಿತ ಪ್ರಸಾದ ಆಮೇಲೆ ವಿದ್ಯೆಯನ್ನು ಕೂಡ ಕೊಡುವಂತ ವ್ಯವಸ್ಥೆಯನ್ನ ಜಾರು ಮಾಡಿದರು ಮತ್ತು ಅದನ್ನು ಅಷ್ಟೇನು ಒಮ್ಮಿಂದೊಮ್ಮೆಲೇನ ಮಠದ ಕೀರ್ತಿ ಬೆಳೀಲಿಲ್ಲ ಆ ಬೆಳೀಲಿಕ್ಕೆ ಕಾರಣ ಏನು ಅಂತಂದರೆ ಶಿವಶಾಂತವೀರ ಸ್ವಾಮಿಗಳು ಅಂತ ಹೇಳಿ ನಡೆದಾಡುವ ದೇವರು ಅಂತೇಳಿ ಮರಿಶಾಂತವೀರ ಸ್ವಾಮಿಗಳ ನಂತರ ಪಟ್ಟಕ್ಕೆ ಬಂದರು ಅವರು ಭಾಳ ಇಡೀ ತಿರುಗಾಡಿ ಮಠದ ಒಂದು ಕೀರ್ತಿಯನ್ನು ಬೆಳೆಸಿದರು ಅವರು ಪೌಢಪುರುಷರಾಗಿದ್ದರು ಅವರು ಸಂಸ್ಕೃತ ಪಂಡಿತರು ಜೊತೆಗೆ ಆಯುರ್ವೇದದಲ್ಲಿ ಬಲ್ಲಿದವರಾಗಿದ್ದರು ಶಿವಶಾಂತವೀರ ಮಹಾಶಿವಯೋಗಿಗಳು 2002ರಲ್ಲಿ ಲಿಂಗೈಕ್ಯರಾದ ಬಳಿಕ ಪೀಠಾಧಿಪತಿಯಾದ ಈಗಿನ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ರೂಪಿಸಿದ ಭಕ್ತರ ಸ್ನೇಹಿ ಹಾಗೂ ಆಧುನಿಕ ವ್ಯವಸ್ಥೆಯ ಪರಿಣಾಮ ಜಾತ್ರೆಗೆ ಬರುವ ಭಕ್ತಾದಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಮೊದಲೇ ಜನರೇ ಬಂಡಿಯಿಂದ ಬರ್ತಿದ್ರು ಚಕ್ರ ಬರ್ಕೊಟ್ಟಿದ್ರು ಅವರೆಲ್ಲ ಮೊದಲೇ ಸ್ವಾಮಿಗಳು ಆ ದನಗಳಿಗೆ ಹುಲ್ಲು ಮೇವು ಹೊಟ್ಟು ಕೊಡ್ತಾ ಇದ್ರು ಜನರಿಗೆ ಇರ್ಲಿಕ್ಕೆ ವ್ಯವಸ್ಥೆನೇ ಇತ್ತು ಹಾಗೂ ಇತ್ತು ಈಗಿತ್ತು ಆದರೆ ಈಗಿನ ಸಂದರ್ಭದಲ್ಲಿ ಹೊಸ ಹೊಸ ಮಾದರಿಯಾಗಿರ್ತಕ್ಕಂಥ ನೋಡಿ ಕೃಪಾದೃಷ್ಟಿ ಅನ್ಬೋದು ಕಣ್ಣುದಾನ ದೇಹದಾನ ಅಂಗಾಂಗ ದಾನ ರಕ್ತದಾನ ಇವು ಅನೇಕವಾಗಿರ್ತಕ್ಕಂಥ ದಾನಗಳ ಮುಖಾಂತರವಾಗಿ ಸಮಾಜ ಮುಖಿಯಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಮಾಡಿದವರು ವಿಶ್ವೇಶ್ವರ ಮಹಾಸ್ವಾಮಿಗಳು ಜನಸಂಖ್ಯೆ ಯಾಕೆ ಹೆಚ್ಚು ಬರ್ತಾ ಇದೆ ಅಂತಂದರೆ ನೋಡಿ ಉದಾಹರಣವಾಗಿ ನಿತ್ಯರೂ 10-15 ಬಸ್ಗಳು ಬರ್ತಾರೆ ವಿದ್ಯಾರ್ಥಿಗಳು ಬರ್ತಾ ಇದ್ರೆ ಪ್ರವಾಸಕ್ಕೆ ಬರ್ತಾರೆ ಬಂದಂಥ ವಿದ್ಯಾರ್ಥಿಗಳಿಗೆ ಅಜ್ಜವರು ಅಲ್ಲಿರ್ತಕ್ಕಂಥ ಒಂದು ಯಾತ್ರಾ ವ್ಯವಸ್ಥೆ ಮಾಡಿದ್ದಾರೆ ಅವ್ರು ಇರಲಿಕ್ಕೆ ಊಟ ಮಾಡಲಿಕ್ಕೆ ಉಡುಕೋ ಎಲ್ಲ ವ್ಯವಸ್ಥೆನ ಫ್ರೀ ಮಾಡಿದ್ದಾರೆ ಅವರೆಲ್ಲ ಹೋಗಿ ಹೇಳ್ತಾ ಇದ್ದರು ಏನೋ ಹೀಗಾಗಿ
ನಿತ್ಯ ನಿತ್ಯ ಗವಿಸಿದ್ಧೇಶ್ವರ ಜಾತ್ರಾ ಮಹೋತ್ಸವ ಕೊಪ್ಪಳ ಗವಿಮಠ ಬಗ್ಗೆ ಚರಿತ್ರೆ ಬಗ್ಗೆ ಜಗತ್ತಿಗೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ತಕ್ಕಂಥ ಮಠ ಅಂತ ಹೇಳುವ ಮೂಲಕವಾಗಿ ಇದರಲ್ಲಿ ಕೇವಲ ಒಬ್ಬ ವೈಯಕ್ತಿಕದಲ್ಲ ಇಡೀ ಸಮಾಜವನ್ನು ಸಾಮಾಜಿಕಗೊಳಿಸುವ ಮೂಲಕವಾಗಿ ಎಲ್ಲದಕ್ಕೂ ಸಮಾನ ಹಕ್ಕುಗಳನ್ನು ಸಮಾನ ವ್ಯವಸ್ಥೆ ಅವಕಾಶ ಮಾಡಿಕೊಡ್ತಕ್ಕ ಮಠ. ರಾಜ್ಯದ ಪ್ರಮುಖ ಮಠಗಳಂತೆ ಗವಿಮಠವು ದಾಸೋಹಕ್ಕೆ ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರ. ದಾಸೋಹ ಪರಂಪರೆ ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ. ಸಾಮಾನ್ಯವಾಗಿ ಈಗಿರ್ತಕ್ಕಂತಹ ಜಾತ್ರೆಗಿಂತ ಅಷ್ಟೊಂದು ಅರ್ಭಟ ಇಲ್ಲದೆ ನಿಧಾನವಾಗಿ ಪ್ರಶಾಂತವಾಗಿ ಜಾತ್ರೆ ನಡೀತಿತ್ತು. ಮಠಕ್ಕೆ ಬಂದವ್ರಿಗೆಲ್ಲ ಪ್ರಸಾದಕ್ಕೆ ಬುತ್ತಿ ಕಟ್ಕೊಂಡು ಬರ್ತಿದ್ರು ಜನ. ಅವಾಗಿನಂತೂ ಈಗಿನಂತೆ ಅವಾಗಿನ ಕಾಲದೊಳಗೆ ಅಡುಗೆ ಊಟದ ಸಂಭ್ರಮ ಇಲ್ಲದಿದ್ದರೂ ಕೂಡ ಮಾದರಿ ಪ್ರಸಾದ ಸಜ್ಗದ ಪ್ರಸಾದ ಯಾವಾಗಲೂ ಸಿಗ್ತಿತ್ತು. ಜೊತೆಗೆ ಅಂಬಲಿ ಮಾಡ್ತಿದ್ರು, ರೊಟ್ಟಿ ಕೊಡ್ತಿದ್ರು ರೀ. ಅವಾಗೆಲ್ಲ ದನ ಕರುಗಳು ಇರೋದ್ರಿಂದ ಹೈನದ ಅನುಕೂಲತೆಗಳು ಭಾಳ ಇತ್ತು. ಹೀಗಾಗಿ ಮಠದಿಂದ ಮಜ್ಜಿಗೆ ಹಾಲು ಮೊಸರು ಬೆಣ್ಣೆ ಎಲ್ಲ ವ್ಯವಸ್ಥೆ ಇರ್ತಿತ್ತು ಬಂದವರಿಗೆ. ಅಂಬಲಿ ಪ್ರಸಾದ ಜೊತೆಗೆ ರಬ್ಬಳಿಗೆ ಅಂತ ಮಾಡ್ತಿದ್ದರು ರೀ. ಜೋಳದ ರಬ್ಬಳಿಗೆ ನೀಡಿ ಹಾಲಂದ್ರೆ ಹಾಲು ಮಜ್ಜಿಗೆ ಅಂದ್ರೆ ಮಜ್ಜಿಗೆ ಎಲ್ಲ ಅವಶ್ಯಕತೆಗಳನ್ನು ಅವಾಗ ಪೂರೈಸ್ತಕ್ಕಂಥದ ಶ್ರೀಮಠದಿಂದ ನಾವೆಲ್ಲ ಉಂಡವರದ್ವಿ, ಧನ್ಯರಾದವದ್ವಿ. ಅವಾಗ ನೋಡಿದ್ದಕ್ಕಿಂತ ಈಗಿನ ವೈಭವ ಅತಿ ಹೆಚ್ಚಿನ ವೈಭವ ಅಂತ ನಾವು ಹೇಳಬಹುದು. ಜಾತ್ರೆಗೆ ಬರುವ ಭಕ್ತರ ಸಂಖ್ಯೆ ಹೆಚ್ಚುತ್ತಿದ್ದಂತೆ ದಾಸೋಹದ ಪಟ್ಟಿಯೂ ಬೆಳೀತಿದೆ. ಅನ್ನ ಸಾರು ಹೋಳಿಗೆ ಜೋಳದ ರೊಟ್ಟಿ ಸಿಹಿ ಮಾದಲಿ ಕರ್ಜಿಕಾಯಿ ಮಿರ್ಚಿ ಹಾಲು ತುಪ್ಪ ಹೀಗೆ ತರಹೇವಾರಿ ಭಕ್ಷ್ಯ ಭೋಜನ ಎಲ್ಲರಿಗೂ ಸಿಗ್ತದೆ. ಅಡುಗೆ ತಯಾರಿಸುವುದು ಮಾತ್ರವಲ್ಲ, ಅದನ್ನ ಬಡಿಸುವುದರಲ್ಲಿ ಜನ ಶಿಸ್ತುಬದ್ಧವಾಗಿ ಊಟಕ್ಕೆ ಬರುವಂತೆ ಮಾಡುವುದರಲ್ಲಿ ಎಲ್ಲವೂ ಅಚ್ಚುಕಟ್ಟು. ಮಹಾರಥೋತ್ಸವಕ್ಕೂ ಮುಂಚಿನ ದಿನಗಳಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳು ತೆಪ್ಪೋತ್ಸವಗಳಿಂದಲೂ ಭಕ್ತರನ್ನ ಆಕರ್ಷಿಸುತ್ತದೆ ಗವಿಮಠ. ಧಾರ್ಮಿಕ ಆಚರಣೆಗಳ ಜೊತೆಗೆ ಸಾಮಾಜಿಕ ಕಾಳಜಿ, ಪರಿಸರ ಪ್ರೀತಿ, ಜನಪರ ಕೆಲಸ, ಬಡಮಕ್ಕಳಿಗೆ ಉಚಿತ ಶಿಕ್ಷಣ, ದಾಸೋಹದ ಕಾರಣದಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಗವಿಮಠ ಎಲ್ಲರಿಗೂ ನಮ್ಮ ಮಠ ಎನ್ನುವ ಪ್ರೀತಿಯ ಭಾವ ಮೂಡಿದೆ. ಕೆರೆಗಳ ಅಭಿವೃದ್ಧಿಯಲ್ಲಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಮಾಡಿದ ಕಾರ್ಯ ಜನಮನ್ನಣೆ ಗಳಿಸಿದೆ. ಪಾಳುಬಿದ್ದಿದ್ದ ಗಿಣಗೇರ, ಹಿರೇಹಳ್ಳ, ಕಲ್ಭಾವಿ ಕೆರೆಗಳನ್ನ ಸ್ವಾಮೀಜಿಯೇ ಖುದ್ದು ಮುಂದೆ ನಿಂತು ಅಭಿವೃದ್ಧಿಪಡಿಸಿದ್ದಾರೆ. ಅಂಗಾಂಗ ದಾನ ಇರ್ಬೋದು, ನೇತ್ರದಾನ ಇರ್ಬೋದು, ಜಲದೀಕ್ಷೆ ಇರ್ಬೋದು, ಬಾಲ್ಯ ವಿವಾಹ ತಡೆ ಅಂತಕ್ಕಂಥ ವಿಚಾರಗಳಿರ್ಬೋದು, ಇಂಥ ಸಮಾಜಮುಖಿ ಕಾರ್ಯಗಳಿಂದ ಜನರಿಗೆ ಜಾತ್ರೆಯ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಸಹ ಭಾಳಷ್ಟು ಮೆಚ್ಚುಗೆ ಆಗಿರ್ತಕ್ಕಂಥ ಸಂಗತಿ ಅಂತಕ್ಕಂಥದ್ದು. ಆ ನಿಟ್ಟಿನೊಳಗೆ ಇವೆಲ್ಲವೂ ಭಾಳ ಪ್ರಮುಖವಾಗಿ ಜಾತ್ರೆ ಮೇಲೆ ಪರಿಣಾಮ ಬೀರತಕ್ಕಂಥದ್ದು. ಹಿಂದೆ ಬರ್ತಾ ಇದ್ರು ಭಕ್ತರು, ಭಾಳ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದ್ರು. ಜಾತ್ರೆಯಲ್ಲಿ ಆಚರಣೆ ಮಾಡಿಕೊಂಡು ಆ ದೇವರಿಗೆ ಕಾಯಿ ಕರ್ಪೂರ ಅರ್ಪಿಸಿ ಹೋಗ್ತಾ ಇದ್ರು ಅಂತಕ್ಕಂಥದ್ದು. ಇವತ್ತು ಹಾಗೆ ಅಲ್ಲ, ಈ ಜಾತ್ರೆಯಲ್ಲಿ ಕೇವಲ ಬರೇ ಕಾಯಿ ಕರ್ಪೂರ ಊದುಬತ್ತಿ ಅರ್ಚನೆ ಜೊತೆಗೆ ಕ್ರೀಡೆಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು, ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಮತ್ತು ಮಲ್ಲ ಯುದ್ಧ, ಕುಸ್ತಿ ಕ್ರೀಡೆಗಳು, ಇಂಥ ಅನೇಕ ವಿಚಾರಗಳನ್ನಿಟ್ಟುಕೊಂಡು ನಮ್ಮ ಜಾತ್ರೆ ನಡೀತಾ ಇದೆ ಅಂತಕ್ಕಂಥದ್ದು. ಈ ಜನ ನೋಡಿ ನಾವು ಎಲ್ಲಿ ಇಷ್ಟು ಗದ್ದಲ ಇರೋದು ನೋಡೇ ಇಲ್ಲ. ನಾವು ಸಿದ್ಧಾರೂಢ ಜಾತ್ರೆ ನೋಡಿದ್ವಿ, ಧಾರವಾಡದಲ್ಲಿ ದುರ್ಗಾಮಠ ನೋಡಿದ್ವಲ್ಲ, ಅದಕ್ಕಿಂತ ಫೇಮಸ್ ಇದು ಜಾತ್ರೆ. ಜನ ತುಂಬ ಒಂದು ಒಳ್ಳೆಯ ಮಹಾಕುಂಭ ಮೇಳ ಅಂತಲೇ ಹೇಳಬಹುದು. ಮಕ್ಕಳ ಶಿಕ್ಷಣದ ಕಾರಣದಿಂದಲೂ ಪೋಷಕರಿಗೆ ಇದು ಮೆಚ್ಚಿನ ಕ್ಷೇತ್ರ. ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಅನ್ನ ಹಾಗೂ ದಾಸೋಹದ ಜೊತೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗ್ತಿದೆ. ಇಲ್ಲಿ ದಾಸೋಹದ್ದು ಇದ್ದಂತ
ಅಜ್ಜರ್ದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಭಾಳ ಕಾಳಜಿ ಐತಿ. ಆಮೇಲೆ ಭಕ್ತರು ದಿನದ ದಿನಕ್ಕೆ ಜಾಸ್ತಿ ಒಲವು ಕೊಡ್ತಾರ ಇಲ್ಲಿ. ಅವ್ರಿಗೇನು ಅದ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಜನರನ್ನ ಅಜ್ಜ ಅಂದ್ರೆ ಅಷ್ಟು ಅಜ್ಜಾರ ಅಂದ್ರೆ ಅಷ್ಟು ನಡ್ಕೊಂತಾರ. ಹಳ್ಳಿ ಜನರಿಗೆ ಗಸಿದ ಪಜ್ಜ ಅಂದ್ರೆ ಭಾಳ ಹೆಮ್ಮೆ. ಮಠದ ಬಗ್ಗೆ, ಈ ಮಠದ ಮೇಲೆ ಭಕ್ತರು ಇಟ್ಟಿರುವ ಭಕ್ತಿಯ ಬಗ್ಗೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹೇಳೋದು ಹೀಗೆ. ಇದು ಭಕ್ತರ ಮಠ. ಗವಿಸಿದ್ದೇಶ್ವರ ಅಜ್ಜನ ಮೇಲಿನ ಪ್ರೀತಿ, ಭಕ್ತಿ ಮತ್ತು ಶ್ರದ್ಧೆಯಿಂದಾಗಿ ಜನ ಹೇಳದಿದ್ದರೂ ಬರುತ್ತಾರೆ. ಜಾತ್ರಾ ಮಹೋತ್ಸವ ಸಮಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಾಣಸಿಗರು, ಸ್ವಯಂ ಸೇವಕರು ಉಚಿತವಾಗಿ ಸೇವೆ ಸಲ್ಲಿಸುತ್ತಾರೆ. ಬರುವವರಿಗೆ ನಾವು ಏನೂ ಸೌಲಭ್ಯಗಳನ್ನು ಕೊಡದಿದ್ದರೂ ಜಾತ್ರೆಯ ಯಶಸ್ಸಿಗಾಗಿ ಕೆಲಸ ಮಾಡುತ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭಕ್ತರೆಲ್ಲರೂ ಇದು ನಮ್ಮ ಮಠ ಎನ್ನುವ ಪ್ರೀತಿ ಹಾಗೂ ಮನೋಭಾವ ಹೊಂದಿದ್ದಾರೆ. ಇದರಿಂದಲೇ ಪ್ರತಿ ವರ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದರೂ ಸರಾಗವಾಗಿ ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತಿದೆ. ಗವಿಮಠದ ಜಾತ್ರೆಗೆ ಹೋಗುವುದೇ ನಮ್ಮ ಪುಣ್ಯ ಎನ್ನುವ ಭಾವನೆ ಭಕ್ತರಲ್ಲಿ ಮನೆ ಮಾಡಿದೆ. ರಾಜ್ಯ, ಹೊರ ರಾಜ್ಯ ಹಾಗೂ ವಿದೇಶಗಳಲ್ಲಿರುವ ಜನ ಕೂಡ ಜಾತ್ರೆಗೆ ತಪ್ಪದೇ ಬರ್ತಾರೆ. ಹೀಗಾಗಿ ಭಕ್ತರ ಮಠವಾಗಿಯೂ ಜನಮನ್ನಣೆ ಗಳಿಸಿಕೊಂಡಿದೆ ಗವಿಮಠ.